ದಕ್ಷಿಣ ಕಾಶಿ ನಂಜನಗೂಡಿನ ಪ್ರಸಿದ್ಧ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದ 22 ಹುಂಡಿಗಳಲ್ಲಿ ಎಣಿಕೆ ಕಾರ್ಯ ಮುಗಿದಿದ್ದು ಒಟ್ಟು 93,65,401 ರೂಪಾಯಿ ಸಂಗ್ರಹವಾಗಿದೆ ಜೊತೆಗೆ 155 ಗ್ರಾಂ ಚಿನ್ನ 4 ಕೆಜಿ ಬೆಳ್ಳಿ 9 ವಿದೇಶಿ ಕರೆನ್ಸಿ ಕೂಡ ಲಭ್ಯವಾಗಿದೆ ದೇವಸ್ಥಾನದ ಹುಂಡಿಯಲ್ಲಿ 1000 ಹಾಗೂ 500 ರೂಪಾಯಿ ಮುಖಬೆಲೆಯ 14,000 ನಿಷೇಧಿತ ನೋಟುಗಳು ಹುಂಡಿಯಲ್ಲಿ ದೊರೆತಿದೆ ಈ ಬಾರಿ ಎಣಿಕೆ ಕಾರ್ಯದ ನೇತೃತ್ವವನ್ನ ನಂಜನಗೂಡಿನ ಕೆನರಾ ಬ್ಯಾಂಕ್ ವಹಿಸಿಕೊಂಡಿತ್ತು ಬ್ಯಾಂಕ್ ಸಿಬ್ಬಂದಿಗಳು ಹಾಗೂ ವಿವಿಧ ಸ್ತ್ರೀಶಕ್ತಿ ಸಂಘಗಳ ಮಹಿಳೆಯರು ಎಣಿಕೆ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು ಕಳೆದ ಮಾರ್ಚ್ 2 ರಂದು ನಡೆದ ಹುಂಡಿ ಎಣಿಕೆಯಲ್ಲಿ 1 ಕೋಟಿಗೂ ಅಧಿಕ ಹಣ ಶೇಖರಣೆಯಾಗಿ ಕೋಟ್ಯಾಧೀಶ್ವರನಾಗಿದ್ದ ನಂಜುಂಡೇಶ್ವರ ಈ ಬಾರಿ ಸ್ವಲ್ಪದರಲ್ಲೇ ವಂಚಿತನಾಗಿದ್ದಾನೆ ಕೊರೋನಾ ಮಹಾಮಾರಿ ಹಿನ್ನೆಲೆ ದೊಡ್ಡ ಜಾತ್ರೆ ರದ್ದಾಗಿ ಹೊರಗಿನ ಭಕ್ತರ ನಿರ್ಬಂಧದಿಂದಾಗಿ ಈ ಬಾರಿ ಕೋಟಿ ದಾಟಲಿಲ್ಲ ಎಂಬುದು ಅಧಿಕಾರಿಗಳ ಅಭಿಪ್ರಾಯ ಉಂಡಿ ಪಾರ್ಕಾವಣೆಯಲ್ಲಿ ದೊರೆತ ಮೊತ್ತ 93,65,401 ಚಿನ್ನ 155 ಗ್ರಾಂ ದೊರಕಿರುತ್ತೆ ಬೆಳ್ಳಿ 4 ಕೆಜಿ ಇರಿದೆ ವಿದೇಶಿ ಕರೆನ್ಸಿ 9 ಮತ್ತು ನಿಷೇಧಿತ ನೋಟುಗಳು 14,000 ಮೌಲ್ಯದ ಇರುತ್ತೆ ಜೊತೆಗೆ ಲಾಸ್ಟ್ ಟೈಮ್ ಯಾವಾಗ ಪಾರ್ಕಾವಣೆ ಮಾಡಿದ್ರು ಸರಿ 2/3/21 ಉಂಡಿ ಪಾರ್ಕಾವಣೆ ಆಗಿತ್ತು ಆಗ 1,11,63 ರೂಪಾಯಿ ದೊರಕಿದೆ ಇದಕ್ಕೆ ಸ್ಥಳ ಸ್ಥಳೀಯರೇ ಜಾಸ್ತಿ ಬಂದಿರೋದ್ರಿಂದ ಹೊರಗಿನವರು ಬರೋ ಭಕ್ತಾದಿಗಳು ಕಡಿಮೆ ಇದೆ ಸ್ಥಳೀಯರೇ ಬಂದಿರೋದ್ರಿಂದ ಕಡಿಮೆ ಆಗಿದೆ ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ